ಬಗ್ಗೆ ಒಂದು ಗ್ಯಾರಂಟಿಯನ್ನ ಇವತ್ತು ನಾವು ಇವತ್ತು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ನನ್ನ ತಾಯಿದ್ದೀರು ಎಲ್ಲರೂ ನೀವೆಲ್ಲ ಬೆಂಗಳೂರು ಬರ್ಬೇಕಾಗ್ಲಿ ಯಾವುದೇ ಊರಿಗೆ ಹೋಗ್ಬೇಕಾಗ್ಲಿ ಇವತ್ತು ನಿಮ್ಗೆಲ್ಲರೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಆಗ್ತಾ ಇದೆ. ಇವತ್ತು ಪೇಪರ್ ಅಲ್ಲಿ ನೋಡಿ, ನೀವು ಯಾವ ಪೇಪರ್ ಅಲ್ಲಿ ನೋಡಿದೆ? ಈಗ ನಾನು ಇಲ್ಲಿಂದ ಬರ್ಬೇಕಾದ್ರೆ ನಾನು ಕೂತ್ಕೊಂಡು ನೋಡ್ಕೊಂಡು ಬಂದೆ, ಮಾದೇಶನ ಬೆಟ್ಟಕ್ಕೆ 3,000 ಕೋಟಿ ರೂಪಾಯಿ ಹಣ ಜಾಸ್ತಿ ಆಗಿದೆ. ಇಲ್ಲಿ ಒಂದೇ ಒಂದು ದೇವಸ್ಥಾನದಲ್ಲಿ ಈ ಶಕ್ತಿ ಯೋಜನೆ ಪ್ರಾರಂಭ ಮಾಡಿ ಇನ್ನೂ 8 ತಿಂಗಳಾಗಿಲ್ಲ. ಈ ವರ್ಷ ಡಬ್ಬ ಹೊಡೆದ್ರೆ 3 ಕೋಟಿ ರೂಪಾಯಿ ಒಂದೇ ದೇವಸ್ಥಾನದಾಗಿದೆ. ಯಾಕೆ? ಆ ತಾಯಂದಿರು ಎಲ್ಲ ಹೋಗಿ ಬಸ್ನಲ್ಲಿ ಹೋಗಿ ದೇವ್ರಿಗೆ ಅರ್ಕೆ ಮಾಡಿಕೊಂಡು ಅವ್ರ ಕೈಯಲ್ಲಿ 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಹಾಕಿ ಆ ದೇವ್ರಿಗೆ ಈ ಸರ್ಕಾರಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡೋದಕ್ಕೆ ಇವತ್ತು ಆಗಿದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೊಟ್ಟ ಮಾತು, ಯುವಕರು ಕೊಟ್ಟ ಮಾತು, ತಾಯಂದಿರು ಕೊಟ್ಟಂತ ಮಾತು. ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇಂದಿರಾ ಗಾಂಧಿ ಅವರು ನಮ್ಮ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಗೃಹಜ್ಯೋತಿ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಉಚಿತವಾಗಿ 200 ಯೂನಿಟ್ ಕರೆಂಟ್, ನೀವೆಲ್ಲ ಉಚಿತವಾಗಿ 200 ಕರೆಂಟ್ ಫ್ರೀಯಾಗಿ ಸಿಗ್ತಾ ಇದೆ ಇಲ್ಲೋ? ಇದನ್ನೇ ನಾವು ಇಲ್ಲಿ ಗುಲ್ಬರ್ಗಾದಲ್ಲಿ ಉದ್ಘಾಟನೆಯನ್ನ ಖರ್ಗೆ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ನಾವೆಲ್ಲ ಸೇರಿ, ಜಾರ್ಜ್ ನಾವೆಲ್ಲ ಸೇರಿ, ಪ್ರಿಯಾಂಕು ನಮ್ಮ ಶರಣ್ ಪ್ರಕಾಶ್ ಎಲ್ಲ ಸೇರಿ ನಾವೆಲ್ಲ ಮಾಡ್ದು, ದೃಷ್ಟಾಪುರ ಎಲ್ಲ ಸೇರಿ ಮಾಡ್ದು ನಾವು. ಅದಾದ್ಮೇಲೆ ಹೆಣ್ಮಕ್ಳಿಗೆ ಮಾತು ಕೊಟ್ಟು ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಎಲ್ಲ ಎಣ್ಣೆ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, 400 ಇದ್ದಿದ್ದು 1,100 ಆಗೋಯ್ತು ಎಲ್ಲ ಬೆಲೆ. ಏನಾದ್ರು ಮಾಡಿ ಏನ್ ಮಾಡ್ಬೇಕು? ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಬಿಜೆಪಿ ಅವ್ರು ಸಹಾಯ ಮಾಡ್ತಾ ಇಲ್ಲ. ಬದುಕಬೇಕು, ಭಾವನೆಗಿನ್ನ ಬದುಕು ಇಂಪಾರ್ಟೆಂಟ್ ಅಂತೇಳಿ ಆ ಹೆಣ್ಮಕ್ಳಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆದು ಅವ್ರ ಕೈಯಲ್ಲಿ ಘೋಷಣೆ ಮಾಡಿದ್ರು. ಆಗ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಾತು ಹೇಳಿದ್ರು, ಡಿ ಕೆ ನೋಡಪ್ಪ, ರಾಜಕೀಯದಲ್ಲಿ ಇವರೆಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಬಿಡ್ತಾರೆ, ನಾನು ಬಂದಿದ್ದೀನಿ, ಆದ್ರೆ ನನಗೆ ನಿಮಗೆ ಒಂದು ಇಬ್ಬರಿಗೂ ಒಂದು ಕಂಡೀಷನ್, ನಿಮಗೆ ಸಿದ್ದರಾಮಯ್ಯಗೆ. ಏನು ಹೇಳಿ ಮೇಡಮ್ ಅಂತಂದೆ, ನೀವು ಸಿದ್ದರಾಮಯ್ಯನಿಬ್ರು ಸೇರಿ ಚೆಕ್ಗೆ ಸೈನ್ ಹಾಕ್ಬೇಕು ಜನರ ಮುಂದೆ, ನೀವಿಬ್ರು ಸೈನ್ ಹಾಕರೆ ಮಾತ್ರ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರಿಬ್ರು ಚೆಕ್ಗೆ ಸೈನ್ ಹಾಕೋದೋ ಇಲ್ಲೋ, ಆ ಕಾರ್ಡ್ ಬಂತೋ ಇಲ್ಲೋ, ಇವತ್ತು ಆ ಚೆಕ್ ಎನ್ ಕ್ಯಾಶ್ ಆಯ್ತಾ ಇದೋ ಇಲ್ಲೋ, ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯೋ ಇಲ್ಲೋ, ತಾಯಿಂದಿರ ಹೇಳಿ ಕೈ ಎತ್ತಿ. ಏ ಅವ್ರಿಗೇನೋ ದುಡ್ಡು ಬಂದ್ ನಿಮ್ ಹೆಂಗ್ಸಕ್ ಬರ್ತಾ ಇರೋನೇ ಎತ್ತಿ ಮತ್ತೆ ನೋಡೋಣ ಕೈ ಯಾರಿಗೆ ಬರ್ತಾ ಇದೆ ಅಂತ. ಈ ಕಡೆ ಹಾ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ನಾವು ಯಾಕೆ ಹೆಂಗ್ಸಿಗೆ ದುಡ್ಡು ಕೊಡ್ತಾ ಇದೀವಿ ಅಂದ್ರೆ, ಈ ನಿಮ್ಗೇನಾದ್ರು ಕೊಟ್ರೆ ನೀವು ಬೇರೆ ಎಣ್ಣೆ ಅಂಗಡಿಗೆ ಹೊಂಟೋಯ್ತೀರಾ, ಅದಕ್ಕೆ ನಾವು ನಿಮ್ಗೆ ಕೊಡ್ತಾ ಇಲ್ಲ. ನಮ್ಮ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ನಂಬಿಕೆ ಜಾಸ್ತಿ, ತಾಯಂದಿರು ಯಾರು ಮೋಸ ಮಾಡೋದಿಲ್ಲ, ಎಲ್ಲ ಕರೆಕ್ಟ್ ಆಗಿರ್ತಾರೆ ನೋಡು. ಫಸ್ಟ್ ಕ್ಲಾಸ್ ಅವರೆಲ್ಲ ಪಕ್ಕದ ಮನೆ ಹೆಂಗ್ಸರು ದಳಕ್ಕೆ ಓಟ್ ಹಾಕಿದವರು, ಬಿಜೆಪಿ ಓಟ್ ಹಾಕಿದವ್ರಿಗೆಲ್ಲ ಅವ್ರು ಹೇಳ್ತಾರೆ, ಏ ಬಿಡಮ್ಮ ಓಟ್ ಸಿದ್ದರಾಮಯ್ಯನವ್ರ ಸರ್ಕಾರ, ಖರ್ಗೆ ಅವ್ರ ಪಾರ್ಟಿ, ಡಿ ಕೆ ಶಿವಕುಮಾರ್ ಪಾರ್ಟಿ ನಮ್ಗೆ 2,000 ರೂಪಾಯಿ ಕೊಟ್ಟವ್ರು ಅಂತೇಳಿ. ಹಂಗೆ ಇವತ್ತು ಅಕ್ಕಿ 10 ಕೆಜಿ ಯುವಕರಿಗೆ ಬಸ್ಸು, ಹಾ ಎಲ್ರಿ ಇಂಥದ್ ಒಂದು ಕೆಲಸ ಬಿಜೆಪಿಯವರು ಒಂದು ಒಂದು ಯಡಿಯೂರಪ್ಪನವ್ರ ಸರ್ಕಾರ ಆಗ್ಲಿ ಬೊಮ್ಮಾಯಿ ಸರ್ಕಾರ ಆಗ್ಲಿ ಒಂದು ಕೆಲಸ ಈ ರೀತಿ ಒಂದು ಕಾರ್ಯಕ್ರಮ ಕೊಟ್ಟಿದ್ರೆ ಏನಿಲ್ಲ, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದೇ ಬೆಳಗು ಪೂಜಾರೆ ಖಾಲಿ ಡಬ್ಬ ಖಾಲಿ ಡಬ್ಬ ಎಲ್ಲ ಖಾಲಿ ಡಬ್ಬ ನೋಡಿ. ಇವತ್ತು ನನ್ನ ಯುವ ಮಿತ್ರ ನಮ್ಮ ನಾಯಕರ MLA ಮಗ ಇವತ್ತು ನಿಲ್ಲಿಸಿದ್ದೀವಿ ನಾವು. ನಾನು ಅದು ಯಾಕೆ ಈ ಸ್ಟೇಜ್ ಮೇಲೆ ಕರೆಸಿಲ್ಲ ಅಂತಂದ್ರೆ ಇದೆಲ್ಲ ಅವ್ನ ಅಕೌಂಟ್ಗೆ ಹಾಕ್ಬಿಡ್ತಾರೆ, ಈಗ ಪಾರ್ಟಿಯಿಂದ ಮಾಡಿರೋ ಪ್ರೋಗ್ರಾಮ್ ಅದಕ್ಕೆ ಅದನ್ನು ಕರೆಸಿಲ್ಲ. ಎಲ್ಲಿ ಅಂದ್ರೆ ನೀವು ಬೇಜಾರು ಮಾಡ್ಕೊಳ್ಕೊಳ್ಳಿ. ಅವನ ಪರವಾಗಿ ಯಾರಿದ್ದಾರೆ? ನನ್ನ ತಾಯಿ ಇದ್ದಾಳೆ. ಅವನ ಪರವಾಗಿ ಯಾರಿದ್ದಾರೆ? ಇದ್ದಾರೆ. ನೀವು ಓಟ್ ಹಾಕ್ತಾ ಇರೋದು ಯಾರಿಗೆ ಗೊತ್ತಾ? ಆ ತಾಯಿ ಮಗಂಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತಾ ಇರೋದು ಇದಂತ ಗೊಂದಲಕ್ಕೆ. ನಾವು ನಿಮ್ಮ ನಂಬಿಕೆ ಬಗ್ಗೆ ಎಷ್ಟು ನಂಬಿಕೆಯಿಂದ ಬಂದಿದ್ದೀವಿ ಅಂದ್ರೆ, ಕನಿಷ್ಠ 50,000 ಹಂತದಿಂದ ಇಲ್ಲಿ ನಮ್ಮ ರಾಜ ವೆಂಕಟಪ್ಪ ನಾಯಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ 50,000 ಹೆಚ್ಚು ಮತ ತಗೊಂಡು ಆಶೀರ್ವಾದ ಮಾಡಬೇಕು
ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ನಿಮ್ಮ ಕಷ್ಟ ಕಾಲದಲ್ಲಿ ಸರಳತೆಯಿಂದ ಇವತ್ತು ದುಡಿದಿದ್ದಾರೆ. ಇವತ್ತು ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು. ನೀವು ನಮ್ಗೆ ಯಾರಿಗೂ ನಿಮ್ಮಂತ ಪುಣ್ಯ ಇಲ್ಲ. ನೀವು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಯಾದಗಿರಿ, ಏನು 5 ಜಿಲ್ಲೆಗಳಿದೆ, ವಿಜಯನಗರ, ಏನು ನಮ್ಮ ಕಲ್ಯಾಣ ಕರ್ನಾಟಕ ಇದೆ, 371J ನಿಮ್ಗೆ ಸಿಕ್ಕಿದೆ. ನಮ್ಗೆ ಯಾರು ಈ ಯೋಗ ಇಲ್ಲ, ನಮ್ಮ ಮಕ್ಕಳಿಗೆ ಯೋಗ ಇಲ್ಲ. ನೀವು ಬೆಂಗಳೂರು ಬಂದು ನಿಮ್ ರಿಸರ್ವೇಷನ್ನು, ಎಲ್ಲರ ರಿಸರ್ವೇಷನ್ನು, ಕೆಲಸಕ್ಕೆ ರಿಸರ್ವೇಷನ್ನು, ನಿಮ್ ಭಾಗಕ್ಕೆ ಅಭಿವೃದ್ಧಿ ಎಲ್ಲ ಕೂಡ ಇವತ್ತು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹುಟ್ಟೋದಕ್ಕೆ, ಈ ದೇಶದಲ್ಲಿ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿಸಿ ಇವತ್ತು ನಿಮ್ಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ಋಣವನ್ನು ತೀರಿಸುವಂತ ಕೆಲಸ ಇವತ್ತು ನೀವು ಈ ಸಂದರ್ಭದಲ್ಲಿ ನೀವು ಮಾಡಬೇಕಾಗ್ತದೆ. ಇದು ನಿಮ್ ಭಾಗ್ಯನೋ ಇಲ್ಲೋ, ಪುರಂದ ದಾಸವನ ಕಡೆ ಅವ್ರು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ವಯ್ಯ ಪದುಬ ನಾಭನ ಪಾದ ಭಜನೆ ಪರವ ಸುಖ ವಯ್ಯ ಅಂತಾರೆ. ಹಂಗೆ ಇವತ್ತು ನಿಮ್ಮೆಲ್ಲರೂ ಕೂಡ ಇಂಥ ಒಂದು ಯೋಜನೆ ಬಂದು ನಿಮ್ಮೆಲ್ಲರ ಮಕ್ಕಳಿಗೆ ಇನ್ನ ವಂಶ ಇರೋವರೆಗೂ, 100 ವರ್ಷ ಇರೋವರೆಗೂ ಕೂಡ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಅವಕಾಶ ಸಿಕ್ಕಿಲ್ಲ. ಇದು ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಇಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ನೀವು ಋಣವನ್ನು ತೀರಿಸಬೇಕು. ಅದ್ವಾನಿಯವರು ಹೇಳಿದ್ರು, SM ಕೃಷ್ಣವ್ರ ಕಾಗದ ಬರೆದ್ರು ಉಪ ಪ್ರಧಾನಮಂತ್ರಿ ಆದಾಗ, ನಮ್ ಕೈಲಿ ಇದು ಸಾಧ್ಯ ಇಲ್ಲ ಅಂತ. ಆ ಸಾಧ್ಯ ಇಲ್ಲದೆ ಹೋದಂತ ನಾಯಕರು ಇವತ್ತು ಮಾಡಿದ್ದಾರೆ. ನೀವು ನೋಡಿದಿರಾ ಬೆಂಗಳೂರಲ್ಲಿ ನಿಮ್ ESI ಹಾಸ್ಪಿಟಲ್ ಇದೆಯಲ್ಲ, ಆತರ ಏನ್ ನೋಡಿದಿರಾ? ನೋಡಿದಿರಾ ಒಂದು ಹಾಸ್ಪಿಟ್ಲ್ ಯಾರಿಗೋಸ್ಕರ ಮಾಡಿದ್ದಾರೆ? ಕಾರ್ಮಿಕರ ಮಕ್ಕಳಿಗೋಸ್ಕರ, ರೈತರ ಮಕ್ಕಳಿಗೋಸ್ಕರ. ಇವತ್ತು ಬೆಂಗಳೂರಿನಲ್ಲಿ ಏನೇನು ವ್ಯವಸ್ಥೆ ಇದೆ, ಎಲ್ಲಾ ವ್ಯವಸ್ಥೆಯನ್ನ ಗುಲ್ಬರ್ಗದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಎಲ್ಲ ಧರ್ಮ, ಎಲ್ಲ ಜಾತಿನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ, ನಮ್ಮ ಸರ್ಕಾರದ ಕಾರ್ಯಕ್ರಮ. ನಾವೇನು ಮಾತು ಕೊಟ್ಟಿದ್ದೋ ಜಾತಿ ಮೇಲೆ ಮಾಡಿದೀವ, ನೀತಿ ಮೇಲೆ ಮಾಡಿದ್ದೀವಿ, ಧರ್ಮ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ತಮ್ಗೆ ಚಿಂತೆ ಮಾಡಬೇಡಿ, ದೊಡ್ಡ ಬರಗಾಲ. BJP ಸರ್ಕಾರ ಏನ್ ಅನ್ಯಾಯ ಮಾಡಿದೆ, ಒಂದ್ ದೊಡ್ಡ ಬೇಡ, ದೊಡ್ಡ ಪಟ್ಟಿ. ಈಗ ಇನ್ನ ನಾವು ಯಾದಗಿರಿ ಬರೀ ಹೋಗ್ಬೇಕಾಗಿದೆ, ಸ್ವಲ್ಪ ಲೇಟ್ ಆಗಿದೆ. ಇವತ್ತು ತಮ್ಮ ನಾನು ಕೇಳ್ಕೊಳೋದು ಇಷ್ಟೇ, ಇವತ್ತು ತಮ್ಮ ಏನು ಅದೇನೋ ಪ್ರಚಾರ ಮಾಡ್ತಾ ಇದ್ದಾರೆ, ಯಾರೋ MLA, ಮಾಜಿ MLA ಪ್ರಚಾರ, ಏನೋ ನೀರೇನೋ ಬಿಡಿಸ್ಬಿಡ್ತೀನಿ, 2 ಬೆಳೆ ಮಾಡ್ಬಿಡ್ತೀನಿ. ಏನ್ ಬೆಳೆ ಮಾಡೋದು? ಅಧಿಕಾರ ಯಾವ್ದಪ್ಪ? DK ಶಿವಕುಮಾರ್ ನೀರಾವರಿ ಮಂತ್ರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ನಮಗೂ ನಿಮಗೂ ಸಂಬಂಧ, ಭಕ್ತಂಗೂ ಭಗವಂತನಿಗೂ ಸಂಬಂಧ. ರೈತನ ಕಷ್ಟ ನಮ್ ಗೊತ್ತಿದೆ. ರೈತನಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿ ಖಾಲಿ ಮಾಡಿಸಿ 136 ಸೀಟ್ ಕೊಟ್ಟು ನಮ್ಮನ್ನ ವಿಧಾನಸೌಧದಲ್ಲಿ ಕುಣಿಸಿದ್ದಾರೆ. ಅಧಿಕಾರ ಇದ್ದಾಗ ನಿನ್ ಕೈಲಿ ಅರಿಯಕ್ ಆಗ್ಲಿಲ್ಲ, ಈಗಿನ ಅಧಿಕಾರ ಇಲ್ಲಿಂದ ಬಟನ್ ಅದ ತಕ್ಷಣ ಲೋಕಸಭೆಗೂ ನಮ್ ಕ್ಯಾಂಡಿಡೇಟ್ ಕೂತ್ಕೋಬೇಕು, ಲೋಕಸಭೆಗೆ ಕೂತ್ಕೋಬೇಕು. ಒಬ್ಬ ವಿದ್ಯಾವಂತ, ಒಬ್ಬ ಬುದ್ಧಿವಂತ, ಒಬ್ಬ ಪ್ರಜ್ಞಾವಂತ, ಇಬ್ರು ಕೂಡ ಒಳ್ಳೆ ಜೋಡಿ ಇದೆ, ಫಸ್ಟ್ ಕ್ಲಾಸ್ ಜೋಡಿ. ಚಾನ್ಸ್ ಕಳ್ಕೊಳಕ್ ಹೋಗ್ಬಿಡಿ. ಪಾರ್ಲಿಮೆಂಟ್ ಅಲ್ಲಿ ಬೇರೆ BJP ಕ್ಯಾಂಡಿಡೇಟು ನಿಮ್ ಗೊತ್ತಿದೆ, ಏನೇನ್ ಮಾಡ್ಲಿಲ್ಲ, ಟಿಕೆಟೇ ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ರು. 14 ಜನ MPಗಳು ಟಿಕೆಟ್ ಕೊಡ್ಲಿಲ್ಲ BJP ಅವರು. ಇನ್ನ ಅವ್ರ ಕಥೆಗಳು, ಅವ್ರ ಹಗರಣಗಳನ್ನ ನೋಡ್ತಾ ಇದ್ರಲ್ಲ, ದಿನ ಸಿನಿಮಾ ನೋಡ್ತಾ ಇದೀರಲ್ಲ, TV ನೋಡ್ತಾ ಇದೀರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.